ಮೆಟ್ರೋ ಸಂಚಾರದ ಅವಧಿಯನ್ನ ಕಡಿತಗೊಳಿಸಿ ಮೆಟ್ರೋ ಕಾರ್ಯಾಚರಣೆ ಮುಂದುವರಿಯುತ್ತೆ ಶನಿವಾರ ಮತ್ತೆ ಭಾನುವಾರ 20 ನಿಮಿಷಗಳಿಗೊಮ್ಮೆ ಮೆಟ್ರೋ ಸಂಚಾರ ಇರುತ್ತೆ ವೀಕೆಂಡ್ ಕರ್ಫ್ಯೂ ದಿನ ಬೆಳಗ್ಗೆ 8 ಗಂಟೆಗೆ ಮೆಟ್ರೋ ಆರಂಭ ಆಗುತ್ತೆ ಮತ್ತೆ ರಾತ್ರಿ 9 ಗಂಟೆಗೆ ಕೊನೆಯ ಮೆಟ್ರೋ ಓಡಾಟ ಶುಕ್ರವಾರ ಕೊನೆಯ ಮೆಟ್ರೋ ರಾತ್ರಿ 10 ಗಂಟೆಗೆ ಇರುತ್ತೆ 800 ರಿಂದ 900 ಪ್ರಯಾಣಿಕರ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ ಆ ಮೂಲಕವಾಗಿ ವೀಕೆಂಡ್ ಕರ್ಫ್ಯೂ ವೇಳೆ ಮೆಟ್ರೋ ಸಂಚಾರ ಇರುತ್ತೆ ಬಟ್ ಸಂಚಾರದ ಅವಧಿಯನ್ನ ಕಡಿತಗೊಳಿಸಿ ಮೆಟ್ರೋ ಕಾರ್ಯಾಚರಣೆಗೆ ಅವಕಾಶ ಇದೆ ಶನಿವಾರ ಭಾನುವಾರ 20 ನಿಮಿಷಗಳಿಗೆ ಮೆಟ್ರೋ ಓಡಾಟ ಅಂತ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ ಈಗ ತಜ್ಞರು ಹೇಳಿದ್ದದ್ದು ಮೆಟ್ರೋ ಸಂಚಾರ ಬಂದ್ ಮಾಡಿದ್ರೆ ಒಳ್ಳೇದು ಅಂತ ಬಟ್ ಅದರಲ್ಲಿ ಸಂಚಾರದ ಅವಧಿಯನ್ನ ಕಡಿತಗೊಳಿಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಏನೆಲ್ಲ ನಿಯಮಗಳನ್ನು ಹೇರಿರೋದು ಈಗ ಮೆಟ್ರೋ ಸಂಚಾರಕ್ಕೆ ಎಸ್ ವಿಜಯ್ ಈಗಾಗಲೇ ಕೊರೋನಾ ಕೇಸಸ್ ಗಳು ಕೂಡ ಹೆಚ್ಚಾಗ್ತಾ ಇರತಕ್ಕಂತಹ ಒಂದು ಬೆನ್ನಲ್ಲೇ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಸರ್ಕಾರ ನಿನ್ನೆ ತಾನೇ ಜಾರಿ ಮಾಡಿದೆ ಅದರಂತೆ ವೀಕೆಂಡ್ ಕರ್ಫ್ಯೂನ ವೇಳೆಯಲ್ಲಿ ಪ್ರಮುಖವಾಗಿ ಸಾರಿಗೆ ಸಂಚಾರದಲ್ಲಿ ಬಸ್ಸಸ್ ಗಳು ಇರಬಹುದು ಜೊತೆಗೆ ಮೆಟ್ರೋ ಸಂಚಾರದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಹಾಕಲಾಗಿದೆ ಅದರಂತೆ ಮೆಟ್ರೋದಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಹಸಿರು ಮಾರ್ಗ ಇರಬಹುದು ನೇರಳೆ ಮಾರ್ಗ ಇರಬಹುದು ಎರಡೂ ಮಾರ್ಗಗಳಲ್ಲಿಯೂ ಕೂಡ ವೀಕೆಂಡ್ ದಿನ ಅಂದ್ರೆ ಶನಿವಾರ ಮತ್ತು ಭಾನುವಾರ ಎಂದಿನಂತೆ ಮೆಟ್ರೋ ಸಂಚಾರ ಇದ್ದೇ ಇರುತ್ತೆ ಆದ್ರೆ ಸಮಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ ವೀಕೆಂಡ್ ದಿನ ಅಂದ್ರೆ ಶನಿವಾರ ಇರಬಹುದು ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಕೂಡ ಆರಂಭ ಆಗುತ್ತೆ ಮೆಟ್ರೋ ರಾತ್ರಿ 9 ಗಂಟೆವರೆಗೆ ಮಾತ್ರ ಒಂದು ಮೆಟ್ರೋ ಸಂಚಾರ ಇರುತ್ತೆ ಜೊತೆಗೆ 5 ನಿಮಿಷಕ್ಕೊಮ್ಮೆ ಮಾತ್ರ 5 ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚಾರ ಇತ್ತು ಇದುವರೆಗೂ ಕೂಡ ಅದರ ಅವಧಿಯನ್ನ ಒಂದು ಬದಲಾವಣೆಯನ್ನ ಮಾಡಿ ಎಕ್ಸ್ಟೆಂಡ್ ಅನ್ನು ಮಾಡಿ 20 ನಿಮಿಷಗಳಿಗೊಮ್ಮೆ ಮೆಟ್ರೋ ಅನ್ನ ಸಂಚಾರಕ್ಕೂ ಕೂಡ ಅವಕಾಶವನ್ನ ನೀಡಲಾಗಿದೆ ಈಗಾಗಲೇ ನಿನ್ನೆ ಹೇಳಿದಂತೆ ಶೇಕಡಾ 50% ಪ್ರಯಾಣಿಕರಿಗೆ ಅಂದ್ರೆ ಇವಾಗಿನ ಒಂದು ಲೆಕ್ಕಾಚಾರವನ್ನು ನೋಡೋದಾದ್ರೆ 1800 ರಿಂದ 1900ರಷ್ಟು ಜನ ಕೂಡ ಮೆಟ್ರೋದಲ್ಲಿಯೂ ಕೂಡ ಸಂಚಾರವನ್ನು ನಡೆಸ್ತಾ ಇದ್ರು ಆದ್ರೆ ಅದನ್ನ ಹೊರತುಪಡಿಸಿ 50% ಅಂದ್ರೆ 800 ರಿಂದ 900 ಜನ ಮಾತ್ರ ಒಂದು ಅವಕಾಶಕ್ಕೂ ಕೂಡ ಅನುಮತಿಯನ್ನು ನೀಡಲಾಗಿದೆ ಅದನ್ನು ಹೊರತುಪಡಿಸಿದಂತೆ ಸೋಮವಾರದಿಂದ ಗುರುವಾರದವರೆಗೂ ಕೂಡ ಯಥಾರೀತಿಯಾಗಿರುತ್ತೆ ಜೊತೆಗೆ ಶುಕ್ರವಾರ ಮಾತ್ರ 10 ಗಂಟೆಗೆ ಕೊನೆಯ ಮೆಟ್ರೋ ಇರುತ್ತೆ ವಿಜಯ್